ಅಂದ್ರೆ ನಮ್ ಜೊತೆ ಒಬ್ರು ವಿಶೇಷವಾದಂತ ಅತಿಥಿ ಇರ್ತಾರೆ ಅಲ್ವಾ ಅವರು ವಿಶೇಷವಾದಂತ ಅಡಿಗೆ ಮಾಡೋಕೆ ಬಂದಿದ್ದಾರೆ ಬನ್ನಿ ಹಾಗಾದ್ರೆ ಆ ಅತಿಥಿ ಯಾರು ಅಂತ ನೋಡೋಣ ಹಾಯ್ ಸನಾ ಹಲೋ ಹೇಗಿದ್ದೀರಾ ಗದೈದಲ್ವಾ ವೀಕ್ಷಕರೇ ಯಾರು ಅಂತ ಚೀಸ್ ಹೌಸ್ ಸಾವಿತ್ರಿ ಅವರು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಗ್ಗರಣೆ ಹಾಕೋಕ್ಕೋಸ್ಕರ ಅಷ್ಟು ಕರೆದು ಸಾಕಾಗಿ ನಿಮ್ಮ ಕೈ ಅಡಿಗೆ ರುಚಿ ತಿನ್ನೋಣ ಅಂತ ಬಂದಿದ್ದೀನಿ ಖಂಡಿತವಾಗ್ಲೂ ನನ್ನ ರೆಸಿಪಿ ಹೇಳ್ಕೊಡ್ತೀನಿ ಆದ್ರೆ ಇವತ್ತು ನಾನು ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡ್ತೀನಿ ಓಕೆ ಓಕೆ ಬನ್ನಿ ವೀಕ್ಷಕರೇ ಇವರಿಗೆ ಯಾವ ಅಡಿಗೆ ಹೇಳ್ಕೊಡ್ತೀನಿ ಅಂತ ಈಗ ಹೇಳ್ತೀನಿ ನಿಮ್ಮೆಲ್ಲರಿಗೂ ಯಾವ ಅಡಿಗೆ ಗೊತ್ತಾ ಸ್ಪೆಷಲ್ ಅದಕ್ಕಿಂತ ಮುಂಚೆ ಒಂದು ಮಾತು ಕೇಳಬೇಕು ನಿಮಗೆ ಲೈಫ್ ನಲ್ಲಿ ಯಾರಿಗಾದರೂ ನೀವು ಬಿಸ್ಕೆಟ್ ಹಾಕಿದಿರಾ ಬಹಳಷ್ಟು ಸಲ ಹಾಕಿದ್ದೀನಿ ಹೌದಾ ನೀವು ಎಷ್ಟು ಜನಕ್ಕೆ ಹಾಕಿದ್ರೆ ಏನು ಪ್ರಯೋಜನ ಈಗ ನಾನು ನಿಮಗೆ ಬಿಸ್ಕೆಟ್ ಹಾಕ್ತೀನಿ ನೋಡಿ ಅದು ಹೇಗೆ ಯಾಕಂದ್ರೆ ನಾನು ಈಗ ನಿಮಗೆ ಹೇಳ್ಕೊಡ್ತಾ ಇರೋದು ಬಿಸ್ಕೆಟ್ ಬರ್ಫಿ ಕಣ್ರಿ ವಾವ್ ಓಕೆ ಚೆನ್ನಾಗಿದೆ ಅಲ್ವಾ ಸಕ್ಕತ್ತಾಗಿದೆ ಬನ್ನಿ ಹಾಗಾದರೆ ಶುರು ಮಾಡೋಣ ಅಡುಗೆ ವೀಕ್ಷಕರೇ ಬಿಸ್ಕೆಟ್ ಬರ್ಫಿಗೆ ಏನೇನು ಪದಾರ್ಥ ಬೇಕು ಅಂತ ಈಗ ಹೋಗಿ ಈಗ ನೋಡ್ಕೊಂಡು ಬರೋಣ ಬಿಸ್ಕೆಟ್ ಸಕ್ಕರೆ ಹಾಲು ಅಕ್ಕಿ ಹಿಟ್ಟು ಏಲಕ್ಕಿ ಪುಡಿ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ತುರಿ ತುಪ್ಪ ಗಸಗಸೆ ಈಗ ಬಿಸ್ಕೆಟ್ ಬರ್ಫಿಗೆ ಏನೇನು ಪದಾರ್ಥ ಬೇಕು ಅಂತ ಎಲ್ಲ ನೋಡ್ಕೊಂಡಿದ್ದೀರಾ ಓಕೆ ರೆಡಿ ಎಲ್ಲ ನಿಂತಿದೆ ಬೇಗ ಬೇಗ ಮಾಡೋಣ ಓಕೆ ಫಸ್ಟ್ ಗ್ಯಾಸ್ ಆನ್ ಮಾಡಿ ಪ್ಯಾನ್ಗೆ ತುಪ್ಪ ಹಾಕಿ ಫಸ್ಟ್ ಟೈಮ್ ತುಪ್ಪ ತಿಂತಾ ಇರೋದಾ ಅಡಿಗೆ ಮಾಡ್ತಾ ಇರೋದು ಅಡಿಗೆ ಮಾಡ್ತಾ ಇರೋದು ಈಗ ಹಾಲು ಹಾಕಿ ಓಕೆ ಪೂರ್ತಿ ಹಾಕೋದಾ ಇಲ್ಲ ಅರ್ಧದಷ್ಟು ಹಾಕಿ ಇನ್ನೊಂದು ಸ್ವಲ್ಪ ಸಕ್ಕರೆ ಸಕ್ಕರೆ ನಿಮ್ಗೆ ಸ್ವೀಟ್ ಇಷ್ಟನಾ ತುಂಬಾ ಇಷ್ಟ ನಾನೀಗ ಅದನ್ನೇ ಕೇಳ್ತಾ ಇದ್ದೇನೆ ನನ್ನ ಎಕ್ಸ್ಪ್ರೆಷನ್ಸ್ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತಲ್ವಾ ನೋಡಿ ಹಾಲಲ್ಲಿ ಕ್ಲೀನ್ ಆಗಿ ಸಕ್ಕರೆ ಕರಗಿದೆ ಬೆರೆಸಿದೆ ಈ ಟೈಮ್ಗೆ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಬೇಕು ಅಕ್ಕಿ ಹಿಟ್ಟು ಕೂಡ ನಾನು ತುಪ್ಪದಲ್ಲಿ ಹುರಿದಿ ಇಟ್ಟಿರೋದು ಓಕೆ ಮೊದಲೇ ಹುರಿದಿಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ಅರ್ಧದಷ್ಟು ಹಾಕಿ ಏನಂದ್ರೆ ನೀವು ಹಾಕ್ತಾ ಇರ್ತೀರಲ್ಲ ಅವಾಗ ಸಕ್ಕರೆ ಕೈ ಆಡಿಸ್ಬೇಕು ಇಲ್ಲಾಂದ್ರೆ ಗಂಟಾಗಬಾರ್ದು ಅಂತ ಓಕೆ ಹಾಗೆ ಬಿಸ್ಕೆಟ್ ಪೌಡರ್ ಇದೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ನಾನು ಅಲ್ಲ ನಾನು ಕೂಡ ಆಗ್ಲೇ ನಿಮ್ಗೆ ಹೇಳಿದೆ ಬಿಸ್ಕೆಟ್ ಹಾಕ್ತೀರಿ ನಿಮ್ಗೆ ಆಮೇಲೆ ತಿನ್ಬೇಕಾಗತ್ತೆ ಅಂತ ಹೇಗೆ ತಿನ್ಸ್ತಾ ಇದ್ದೀನಿ ಅವ್ರಿಗೆ ಅಲ್ಲಿಂದ ಇಲ್ಲಿವರೆಗೂ ಖರ್ಚಿದಿರಲ್ಲ ಬಿಸ್ಕೆಟ್ ತಿನ್ಸಕ್ಕೆ ಹಾಕಿ ಇಷ್ಟು ಹಾಕಿ ಇಷ್ಟು ಹಾಕೋದಾ ಓಕೆ ನಿಮ್ಗೆ ಬೇಕು ಅಂದ್ರೆ ಸ್ವಲ್ಪ ತುಪ್ಪ ಹಾಕ್ಬೋದು ಹಾಕೋಣ ಹಾಕಿ ಹೇಗಿದ್ರು ನಾನು ಸಣ್ಣ ಇದ್ದೀನಿ ಚೆನ್ನಾಗಿ ತುಪ್ಪ ತಿಂದು ಗುಂಡು ಗುಂಡಿಗೆ ಹಾಕಿ ಒಣ ಕೊಬ್ಬರಿ ತುರಿ ಇದೆ ತಗೊಳ್ಳಿ ಹಾಕಿ ಪೂರ್ತಿ ಹಾಕೋದ ಓಕೆ ಬರ್ಫಿ ಜೊತೆಗೆ ಅದು ಕೊಬ್ಬರಿ ತುರಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತಲ್ಲ ಏಲಕ್ಕಿ ಪೌಡ್ರು ಓಕೆ ಇದು ಘಮ ಘಮ ಅಂತ ಇರುತ್ತೆ ಸ್ವಲ್ಪ ಸಾಕು ಏಲಕ್ಕಿ ರೇಟ್ ಗೊತ್ತಾ ನಿಮ್ಗೆ ಇಲ್ಲ ಗೊತ್ತಿಲ್ವಾ ಏನ್ರಿ ಮನೆ ಅಷ್ಟಾಗಿ ನಡೆಸ್ತೀರಾ ಏಲಕ್ಕಿ ರೇಟ್ ಗೊತ್ತಿಲ್ವಾ ನಿಮ್ಗೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ತುಂಬಾ ಕಾಸ್ಟ್ಲಿ ಇದೆ ಓಕೆ ಇದಕ್ಕೆ ಈಗ ಡ್ರೈ ಫ್ರೂಟ್ಸ್ ಹಾಕ್ಬೇಕು ಬಟ್ ತುಪ್ಪದಲ್ಲಿ ಕರಿದು ಹಾಕ್ಬೇಕು ಓಕೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಕರಿಬೇಕು ಯಾವ ಹೆಸರಿಂದ ಕರೀತೀರಾ ನಾಮಕರಣ ಯಾವಾಗ ಇಟ್ಕೊಳ್ತೀರಾ ಅಲ್ಲ ಡ್ರೈ ಫ್ರೂಟ್ಸ್ ಅನ್ನ ತುಪ್ಪದಲ್ಲಿ ಕರಿಬೇಕು ಅಂದ್ರು ಅದಕ್ಕೆ ಕೇಳಿದೆ ಓಕೆ ಹುರಿಬೇಕು ಅಲ್ಲ ಕರೆಕ್ಟ್ ಆಗಿ ಹೇಳಿದಿರಾ ತುಂಬಾ ತಮಾಷೆ ಮಾಡಿದೆ ನೀವು ತುಂಬಾ ಚೆನ್ನಾಗಿ ನಗ್ತಾ ಇದ್ರ ಸ್ಮೈಲ್ ಚೆನ್ನಾಗಿದೆ ಅಂತ ನನ್ನ ನಗಕ್ಕೂ ಬರುತ್ತೆ ನನಗೆ ಅಂತ ಇವತ್ತು ತೋರಿಸ್ಕೊತಾ ಇದ್ದೀನಿ ಹತ್ತು ಹತ್ತು ಸಾಕಾಗಿದೆ
ನಗೋದ್ರ ಜೊತೆಗೆ ಅಡಿಗೆ ಮಾಡಕ್ಕೂ ಬರುತ್ತೆ ಅಂತ ತೋರಿಸ್ತಾ ಇದ್ರ. ಅದನ್ನ ನೀನ್ ಕಲಿಸ್ಕೊಡ್ತಾ ಇದೀಯ. ಹೀಗೆ ಹಾಕ್ಬಿಡ್ಬೇಕು. ಓಕೆ, ಗಸಗಸೆ ಹಾಕಿ. ಸಾಕಲ್ಲ? ಸಾಕು ಅಯ್ಯೋ, ಸಾಕಂತಿದ್ದೀನಿ ನೋಡಿ. ಹಾಕಿ ಇನ್ನೊಂಚೂರು, ಒಂದ್ ಸ್ಪೂನ್ನಷ್ಟು. ರೇಟ್ ಜಾಸ್ತಿ ಇದೆ ಅಂದ್ರಲ್ಲ ನೀವೇ. ರೇಟ್ ಜಾಸ್ತಿ ಇದೆ, ಬಟ್ ಏನಂದ್ರೆ ಸ್ವೀಟ್ ಮಾಡೋ ಟೈಮ್ ನಲ್ಲಿ ಏನೇ ರೇಟ್ ಜಾಸ್ತಿ ಇದ್ರು ಕೂಡ ಕೆಲವೊಂದ್ ಪದಾರ್ಥ ಹಾಕುಷ್ಟೇ ಹಾಕ್ಬೇಕಾಗತ್ತೆ, ಅಂದ್ರೆ ರುಚಿಯಾಗಿರುತ್ತೆ. ಫೈನಲ್ ಆಗಿ ತಟ್ಟೆಗೆ ಇದನ್ನ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ಲೇಟ್ಗೆ ತುಪ್ಪನ ಸವರಿ. ಏನು ಚಿಕ್ಕಿ ರಂಗೋಲಿ ಇಡ್ತಾ ಇದ್ದೀರಾ? ಇವಾಗ ರಂಗೋಲಿ ಇಡೋದು ಕಲಿತಾ ಇದ್ದೀನಿ. ಸೊ ತುಪ್ಪದಿಂದ ಪ್ರಾರಂಭ. ಮಾತಾಡ್ತಾ ಮಾತಾಡ್ತಾ ಬಿಸ್ಕೆಟ್ ಬರ್ಫಿ ರೆಡಿ ಆಯ್ತು. ಈಗ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಖಂಡಿತ ವೆರಿ ಡಿಲಿಷಿಯಸ್, ತುಂಬಾ ಚೆನ್ನಾಗಿದೆ. ನಿಮಗೆ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಪರವಾಗಿ ಹೂವಿನ ಬುಕ್ಕೆ. ಥ್ಯಾಂಕ್ ಯು. ಬಿಸ್ಕೆಟ್ ಬರ್ಫಿ ಮಾಡುವ ವಿಧಾನ: ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ, ಹಾಲು, ಸಕ್ಕರೆ, ಅಕ್ಕಿ ಹಿಟ್ಟು, ಬಿಸ್ಕೆಟ್ ಪೌಡರ್, ತುಪ್ಪ, ಒಣಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಫ್ರೈ ಮಾಡಿದ ದ್ರಾಕ್ಷಿ ಗೋಡಂಬಿ, ಹುರಿದ ಗಸಗಸೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಈ ಮಿಶ್ರಣವನ್ನು ತುಪ್ಪ ಸವರಿದ ಪ್ಲೇಟ್ನಲ್ಲಿ ಹಾಕಿ ತಣ್ಣಗಾದ ಮೇಲೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಳ್ಳಿ. ಈಗ ರುಚಿ ರುಚಿಯಾದ ಬಿಸ್ಕೆಟ್ ಬರ್ಫಿ ತಿನ್ನಲು ರೆಡಿ.